कर्नाटक विधानसभेचे अधिवेशन सध्या सुरू आहे. सोमवारी खानापूरच्या समस्याविषयी आमदार विठ्ठल हलगेकर यांनी कन्नड मध्ये सभापती समोर समस्या मांडल्या. श्री छत्रपती शिवाजी महाराज, वीर राणी चन्नम्मा, क्रांतिवीर संगोळी रायण्णा, डॉक्टर बाबासाहेब आंबेडकर ಮತ್ತು ನಮ್ಮ ಖಾನಾಪುರ ಕ್ಷೇತ್ರದ ಜನತೆಗೆ ಕೋಟಿ ಕೋಟಿ ವಂದನೆಗಳು. ನನ್ನ ಕ್ಷೇತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕರ್ಮಭೂಮಿ ಎನ್ನುವುದು ಅಲ್ಲಿ ಹೇಳುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಪ್ರಥಮ ಸ್ವಾತಂತ್ರ್ಯದ ಕಿಡಿ ಪ್ರಾರಂಭವಾದಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬೆನ್ನಿಗೆ ನಿಂತಿದ್ದು ನನ್ನ ಖಾನಾಪುರ ಕ್ಷೇತ್ರದ ಜನತೆ ಎಂಬುದು ಮಹತ್ವದ ಸಂಗತಿ. ಇಂಥ ಐತಿಹಾಸಿಕ ಇತಿಹಾಸ ಇರುವ ಖಾನಾಪುರ ಮತಕ್ಷೇತ್ರ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಕಳೆದರೂ ರಾಯಣ್ಣನ ಕರ್ಮಭೂಮಿ ಅಭಿವೃದ್ಧಿ ಕಂಡಿಲ್ಲ ಎನ್ನುವುದು ಬಹಳ ದುಃಖದ ಸಂಗತಿ. ಸನ್ಮಾನ್ಯ ರಾಜ್ಯಪಾಲರ ಭಾಷಣದಲ್ಲಿ ತಿಳಿಸಿದಂತೆ ಅನೇಕ ಉಚಿತ ಯೋಜನೆಗಳು ರಾಜ್ಯದ ಜನತೆಗೆ ನೀಡಲು ರಾಜ್ಯದ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನು ನಾವು ಸ್ವಾಗತಿಸುತ್ತೇನೆ. ಆದರೆ ನಮ್ಮ ಅಳಲು ಎಂದರೆ ಸನ್ಮಾನ್ಯ ಸಭಾಪತಿ ಅಧ್ಯಕ್ಷರೇ, ನನ್ನ ಖಾನಾಪುರ ಮತಕ್ಷೇತ್ರ ಮಲೆನಾಡು ಪ್ರದೇಶ ಶೇಕಡ 60% ಒಟ್ಟು ಕಾಡಿನಿಂದ ಕೂಡಿದೆ. ವಿಸ್ತೀರ್ಣದಲ್ಲಿ ದೊಡ್ಡ ಕ್ಷೇತ್ರ, ಒಟ್ಟು 300,000 ಜನಸಂಖ್ಯೆ ಇದೆ. ಸುಮಾರು 300+ ಹಳ್ಳಿಗಳ ಕೂಡಿದೆ. ಇದ್ದಷ್ಟು ಅಲ್ಲದೆ ನನ್ನ ಕ್ಷೇತ್ರ ಅನೇಕ ಸಮಸ್ಯೆಗಳ ಕೂಡಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಖಾನಾಪುರ ತಾಲೂಕಿನಲ್ಲಿ ಸುಮಾರು 50-60 ಗ್ರಾಮಗಳು ಸರಿಯಾದ ಸಂಪರ್ಕ ರಸ್ತೆಗಳೇ ಇಲ್ಲದೆ ಇರುವ, ಇನ್ನೂವರೆಗೆ ಬಸ್ಗಳನ್ನೇ ಕಂಡಿಲ್ಲ. ಹೀಗಿರುವಾಗ ರೇಷನ್ ಕೇಂದ್ರಗಳಿಗೆ ತಲುಪುವುದೇ ಇಲ್ಲ. ಇದರಿಂದ ಕ್ಷೇತ್ರದ ಜನತೆಗೆ ಅನ್ನಭಾಗ್ಯ ಯೋಜನೆಯಿಂದ ವಂಚಿತರಾಗಿರುವುದರಿಂದ ಅನ್ನಭಾಗ್ಯ ಯೋಜನೆಯನ್ನು ಲಾಭ ಏನು ಹಾಗೂ ಸರ್ಕಾರದ ಉಚಿತ ಬಸ್ ಯೋಜನೆಯ ಲಾಭ ನನ್ನ ಕ್ಷೇತ್ರದ ಜನ ಪಡೆದುಕೊಳ್ಳುವುದು ಹೇಗೆ ಎಂಬುದು ನನ್ನ ಪ್ರಶ್ನೆ ಆಗಿದೆ. ಅದರಿಂದ ನಿಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸುವುದು ಏನೆಂದರೆ, ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಖಾನಾಪುರ ತಾಲೂಕಿನಲ್ಲಿ ಸುಮಾರು 60 ಹಳ್ಳಿಗಳಿಗೆ ಇಲ್ಲಿಯಂತ ಯತನ ಸರಿಯಾಗಿ ವಿದ್ಯುತ್ ಪೂರಕ್ಕೆ ಆಗಿರುವುದಿಲ್ಲ. ಮಳೆಗಾಲದಲ್ಲಿ ವಿದ್ಯುತ್ ಇರುವುದಿಲ್ಲ. ಹೀಗಿರುವಾಗ ಉಚಿತ ವಿದ್ಯುತ್ ಭಾಗ್ಯ ಯೋಜನೆಯನ್ನು ನನ್ನ ಕ್ಷೇತ್ರಕ್ಕೆ ಜನತೆಗೆ ಏನು ಲಾಭ? ಅದರಿಂದ ವಿದ್ಯುತ್ ವ್ಯವಸ್ಥೆಯನ್ನು ಸರಿಪಡಿಸಿ ಗೃಹ ಜ್ಯೋತಿ ಯೋಜನೆ ನನ್ನ ಮತಕ್ಷೇತ್ರ ಜನರಿಗೆ ತಲುಪಿಸುವಂತೆ ಮಾಡಬೇಕೆಂದು ಸರ್ಕಾರಕ್ಕೆ ತಮ್ಮ ಮೂಲಕ ಒತ್ತಾಯಿಸುತ್ತೇನೆ. ಈಗ ಕಾಲಘಟ್ಟ ಹೇಳಿದ್ದೀರಿ, ಉತ್ತಮವಾದ ಪಾಯಿಂಟ್ ಅನ್ನು ಹೇಳಿದ್ದೀರಿ. ಈಗ